ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ. ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ್ ಹೇಳಿದ್ರು ಚೇರ್ಮನ್. ಏನ್ ಹೇಳ್ತಾರಪ್ಪ ಮಹಾತ್ಮ? ಮಾತ್ರ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಹೌದೌದು, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡ ಬೇಡ, ತನ್ನ ಬಂಡಿಸ ಬೇಡ, ಇದ್ರು ಹೊಳೆಯಲು ಬೇಡ. ಹೌದೌದು, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ನಿಲ್ಲಿಸುವ ಪರಿ ಅಂತ ಹೇಳಿದ್ರು. ಹೌದೌದು, ಕಳತನ ಮಾಡಬೇಡ, ಕೊಲ್ಲಬೇಡ, ಮಂದಿನ ಸುಳ್ಳು ಹೇಳಬೇಡ. ಹೌದೌದು, ನೀನೇ ಸೇಣೆ ಅಂತ ಹೇಳಿ ನಿನ್ನ ಜನ ಈ ಚಪ್ಪ ಸುಳ್ಬೇಡ. ಮುಂದೆ ಯಾರಾದ್ರೂ ಗುರು ಹಿರಿಯರು ಬಂದ್ರಂದ್ರೆ ತಲೆಬಾಗಿ ನಡೆಯುತ್ತೆ. 12ನೇ ಶತಮಾನದೊಳಗ ಯಾರು ಮಾತ ಅಣ್ಣ ಬಸವಣ್ಣನವ್ರು ಈ ಮಾತು ಹೇಳಿದ್ರು. ಹೌದೌದು, ಇನ್ನೊಂದು ಕಡೆಗೆ ಅಕ್ಕಮಾದಿಯವರು ಒಂದು ಮಾತು ಹೇಳ್ತಾರಲ್ಲ, ಏನ್ ಹೇಳ್ತಾರಪ್ಪ ಅದಕ್ಕೆ ಕೇಳಿದ್ರ? ತಂದೆ ತೀರಿದರೆ ಶಿರವು ಹೋದಂತೆ, ತಾಯಿ ತೀರಿದರೆ ಕರುಳು ಕಿತ್ತಿ ಬಿದ್ದಂತೆ. ತಂದೆ ತೀರಿದರೆ ಶಿರವು ಹೋದಂತೆ, ತಾಯಿ ತೀರಿದರೆ ಕರುಳು ಕಿತ್ತಿ ಬಿದ್ದಂತೆ. ಹೌದೌದು, ಅಣ್ಣ ತೀರಿದರೆ ಬಲಭುಜೆ ಹೋದಂತೆ, ತಮ್ಮ ತೀರಿದರೆ ಎಡಭುಜೆ ಹೋದಂತೆ. ಪತಿಯೋಗ ಇದ್ದಂತ ಸತಿಯೊಳು ತೀರಿದರೆ ಮನೆಯ ನಡಗಂಬ ಮುರದಂತೆ. ಪತಿ ಆಜ್ಞೆಗಳು ಇರಲಾರದ ಸತಿಯೊಳು ತೀರಿದರೆ ಎಡಗಾಲನ ಪಾದರಕ್ಷ ನಾಯಿ ಒಲೆಯಂತೆ. ಮನೆಯಲ್ಲುವಂತ ಮಗ ತೀರಿದರೆ ಶ್ರೀಶೈಲ ಚಂದ್ರ ಮಲ್ಲಿಕಾರ್ಜುನನ ಶಿಖರ ಉರುಳಿ ಬಿದ್ದಂತೆ ಅಂತ ಹೇಳಿ 12ನೇ ಶತಮಾನದೊಳಗ ಯಾರ ಮಾತ್ರ ಮಹಾದೇವಿ ಮಾತು ಹೇಳು. ಹೌದೌದು, ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಇರ್ಲಿ. ನನ್ನ ಪರಣ್ಯ ಸಿದ್ದೇಶ್ವರ ಒಂದು ಜಾತ್ರಾ ನಿಮಿತ್ತ ಸಲುವಾಗಿ ಮತ್ತು ಮನರಂಜನೆಗೋಸ್ಕರವಾಗಿ ಅವರ ಸುಪ್ರಸಿದ್ಧ ಡೋಳಿನ ಮೇಳಗಳನ್ನ ಸಾಯಿ ಬಂದೈತಿ ಬಹಳ ಮಾರ್ಮಿಕವಾಗಿ ಕೂಡಿಸಿದ್ರೆ ನನ್ನ ಆತ್ಮೀಯ ಬಂಧುಗಳೇ. ಹೌದೌದು, ಯಾವ್ಯಾವ ಮೇಳಗಳು ಹೆಂಗೇನ್ ಕಾರ್ಯಕ್ರಮ ಕೊಡ್ಲಕತ್ತಾವ ಅಂತ ಅನ್ನೋದು ಈಗಾಗಲೇ ಮಾತಾಡ್ತಿ ದೈವಕ್ಕೆ ಗೊತ್ತಿರ್ತಕ್ಕಂತ ಮಾತಾಡ್ತಿ. ಇರ್ಲಿ, ಈ ಕಡೆ ಹೇಳೋದ್ರ ನಮ್ಮ ಶ್ರೇಷ್ಠ ಕಲಾವಂತರು ಏನಂತ ಈ ಕಡೆ ಭಾಗದೊಳಗೆ ಹೆಣ್ಣ ಗಂಡ ಕೇಳುವಂತ ಹವ್ಯಾಸ ಬಹಳ ಐತಿ. ಹೌದೌದು, ನಾ ಹೆಚ್ಚ ನೀ ಹೆಚ್ಚ, ಗಂಡ ಇದ್ದಾವ ನಾ ಮಳಿ ಇದ್ದಂಗ ಹೆಣ್ಣ, ಹೆಣ್ಣ ಪಾಟಿ ಇದ್ದಾವ ನಾ ಭೂಮಿ ಇದ್ದಂಗ. ಭೂಮಿ ತಂಪಾಗ್ಬೇಕಾದ್ರೆ ಮಳಿ ಬರ್ಬೇಕಾದ್ರೆ ಗಂಡ ಇದ್ದಂಗ ಬೆಳೆಸ್ತಿರ್ತಾನ. ಇಂತ ಪದಗಳನ್ನ ಜಾಸ್ತಿ ಕಡೆ ಕೇಳುವಂತ ಹವ್ಯಾಸ ಐತಿ. ಮಾರ್ಗದ ಬೆಳೆಯನ್ನು ಹಾಕಿ ಮೇಲೆ ಒಂದ್ ಸ್ವಲ್ಪ ಹಂಬಲ ಕಡಿಮೆ ಐತಿ ಅಂತಕ್ಕಂಥ ನಮ್ಮ ಶ್ರೇಷ್ಠ ಕೆಲವೊಂದು ಹೇಳಿ. ಅದಕ್ಕ ಇವತ್ತಿನ ದಿವಸ ಇವ್ ಎರಡೇ ಮೇಳಿನೊಳಗೆ ಒಂದು ಕಮಿಟಿ ನಿರ್ಣಯ, ಒಂದು ನಮ್ಮ ಗುರುಗಳ ಆಜ್ಞೆ ಏನಾಗಿರತ್ತೆ ಕೇಳಿದ್ರ, ಜಗತ್ತಿನೊಳಗ ದೇವ್ರ ಶ್ರೇಷ್ಠ ಅದನ್ನೋ ಇನ್ನು ಭಕ್ತರು ಶ್ರೇಷ್ಠ ಅದನ್ನೋ ಒಂದು ಕೂಳೆನೆ. ಹೌದು, ಆ ಭಕ್ತರ ಪಾರ್ಟಿ ಅವ್ರು ಹಿಡ್ಕೊಂಡು ದೇವರ ಪಾರ್ಟಿ ಅಂತಕ್ಕಂಥದ್ದು ನಮ್ಮ ಕೊಟ್ಟ ಅರ್ಥ. ಹೌದು, ನಾವು ಹೋದ ಸಂಜೆ ನೋಡಿದ ಹೌದು ಇರುವ 84 ಲಕ್ಷಗಳ ಜೀವರಾಶಿಗಳಿಗೆ ಸಲ್ಲತಕ್ಕಂಥವ ಭಗವಂತ. ಹೌದು, ಒಂದು ಹುಲ್ಲ ಕಡ್ಡಿ ಸಹಿತ ಹೇಳಬೇಕಾದ್ರೆ ಭಗವಂತ ಕಾರಣ ಅದನ್ನ. ಹೌದೌದು, ಜಗತ್ತಿನೊಳಗ ದೇವರು ಶ್ರೇಷ್ಠ ಅದನ್ನ ಅಂದ ಕೂಡಲೇ ನಮ್ ಶ್ರೇಷ್ಠ ಕಲಾವಂತರು ಹೇಳಿದ್ರು. ಏನಂದ್ರು? ಏನ್ ನಿಮ್ ದೇವ್ರ ಅವನೇ ಜಾತ್ರೆ ಮಾಡ್ಕೋತಾನೋ, ಏನ್ ಭಕ್ತರು ಜಾತ್ರೆ ಮಾಡ್ತಾರ? ಭಕ್ತರು ಇಲ್ಲವೇ ಜಾತ್ರೆ ಹಾಕು, ದೇವ್ರ ಜಾತ್ರೆ ಮಾಡ್ರಿ. ನಾನ್ ದೇವ್ರ ಶಕ್ತಿ ಅಂದ್ರೆ ಕಸವ ಶಕ್ತಿ ಬನ್ನಿ. ಬೆಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ಹೌದೌದು, ಬೆಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವಂತ ಗಾಳಿಯು ನಿಮ್ಮ ದಾನ. ಹೌದು, ನಿಮ್ಮ ದಾನವನ್ನುಂದು ಬೊಗಳುವ ಪುಣ್ಯಗಳನ್ನು ಏನೇ ಬೇಕಾಣ ರಾಮನಾಥ ಅಂತ ಹೇಳಿ. ಹೌದೌದು, ಜೇಡರ ದಾಸಿಮ್ಮಯ್ಯನವ್ರು ಹೇಳಾರ. ಈ ಮಾತು ಹೇಳ್ಬೇಕಾಗಿತ್ತು, ಬೆಳೆನು ನಿಮ್ಮ ದಾನ ಐತಿ, ಬೆಳೆನು ನಿಮ್ಮ ದಾನ ಐತಿ, ಸುಳಿದು ಸೂಸುವಂತ ಗಾಳಿನೂ ನಿಮ್ಮ ದಾನ ಐತಿ. ಹೌದು, ನಾನು ಭಗವಂತನ ದಾನೇನೆ. ಹೌದು, ನೀವು ಭಗವಂತ ಕೊಟ್ಟಿರ್ತಕ್ಕಂತ ಕೊಡುಗೆನೆ ಐತಿ ಚೇರ್ಮನ್. ಭಗವಂತ ಕೊಟ್ಟಿರ್ತ ಭಗವಂತ ಕೊಟ್ಟಿರ್ತಕ್ಕಂತ ಈಗ ಪಂಚ ತತ್ವದ ಸೇರಿದೈತಿ. ಸರಿ, ಅವನೇ ಕೊಟ್ಟಿದಿಲ್ಲ ಅಂದ್ರೆ ಇವ ಎಲ್ಲಿ ಭಕ್ತ ಆಗ್ತಿದ್ರ? ಹೌದೌದು, ಅವ್ ಕೊಟ್ಟ ಭಕ್ತ ಆಗ್ಯಾನ. ದೇವರೇ ಎಲ್ಲಿ ಶ್ರೇಷ್ಠ ಅಲ್ಲ, ಎಲ್ಲಿ ಶ್ರೇಷ್ಠ ಅಲ್ಲಪ್ಪ ಅದಕ್ಕೆ ಕೇಳಿದ್ರ, ಜಗದ್ಗುರು ಯಮುನ ಸಿದ್ದೇಶ್ವರರು. ಹೌದು, ಜಗದ್ಗುರು ಯಮುನ ಸಿದ್ದೇಶ್ವರರು ಸಂಚಾರ ಮಾಡ್ಕೋತು ಸಂಚಾರ ಮಾಡ್ಕೋತು ಎಲ್ಲಿ ಬಂದ್ರ ಅಂತ ಕೇಳಿದ್ರ, ಸೊನ್ನರಿಗೆ ಎಂಬ ಗ್ರಾಮಕ್ಕೆ ಬಂದ್ರು. ಹೌದೌದು, ಸಣ್ಣರಿಗೆ ಎಂಬ ಗ್ರಾಮಕ್ಕೆ ಬಂದು ಮೊರಳಿಯ ಮುತ್ತಗೌಡ ಸುಗ್ಗನ ಮನೆ ಮುಂದೆ ನಿಂತು ಭವತಿ ಭಿಕ್ಷೆ ಅಂತ ಹೇಳಿ ಭಿಕ್ಷೆ ಬೇಡರು. ಹೌದು, ಭಿಕ್ಷೆ ಬೇಡದ ಕೂಡಲಿನ ಸುಗ್ಗನ ದೇವಿ ಭಿಕ್ಷೆ ನೀಡಕ್ ತಗೊಂಡು ಬಂದ್ರು. ಹೌದು,
ಜಂಗಮರೆ ಕುರಿ ಹಿಕ್ಕಿ ಕೊಟ್ಟಾನ ಜಗತ್ತಿನೊಳಗ ದೇವ್ ಅಂತಕ್ಕಂತ ಬಹಳ ಶ್ರೇಷ್ಠ ಅದ ಭಕ್ತರು ತಡನಂತರ ತಳಪ ಏನದ ದೇವ ನಮ್ ದೇವ ಭಕ್ತರ ಕಾಪಾಡ ದೇವ ತಳಪಯ್ಯ ನಾನು ದೇವ್ರ ಭಕ್ತರು ಗುಡ್ಸ್ಯಾನೋ ಇನ್ನು ಭಕ್ತರಿಗೆ ದೇವ್ರ ಗುಡ್ಸ್ಯಾರೋ ದೇವ್ರನ್ನೇ ಭಕ್ತರು ಗುಡ್ಸ್ಯಾನ ಮಾತು ಬರ್ತಾರ ಅವರು ಅದೇ ಬರ್ತಾರ ದೇವ್ರಕ್ಕಿಂತ ಮೊದಲ ಭಕ್ತರು ಯಾರು ಇದ್ರ ಅವ್ರ ಇತಿಹಾಸ ನಮ್ಮ ಶ್ರೇಷ್ಠ ಕಲಾವಂತರು ಬಿಚ್ಚಿ ಬಿಚ್ಚಿ ಆಗಿ ಆ ಜನರ ಮನಕ್ ಮುಟ್ಟುವಂಗ ನಮ್ಮ ಮನಕ್ ಮುಟ್ಟುವಂಗ ಹೇಳ್ತಾರ ಅಂತಕ್ಕಂಥ ಮಾತ್ರ ಈ ಸ್ಟೇಜಿನ ಹೇಳೋದೈತಿ ಅದಕ್ಕೆ ಇರ್ಲಿ ನಾವೊಂದು ಮಾತು ಹೇಳಿದೆ ನಾನು ಏನ್ ಮಾತ ಹೆಣ್ಣಿಗೆ ಜಗದ ಕಣ್ಣ ಅಂದ ಕೂಡಲೇ ಅವ್ರು ತಿಳ್ಕೊಂಡ್ರು ಏನಂತ ನಿಮ್ ಮ್ಯಾಗ ಏರಿಸಿ ನಮ್ಗೆ ಬಾಟಿ ಕಳಿತೀರಿ ಇದೇ ಸಲನೇ ಮ್ಯಾಗ ಏರಿಸ್ತೀರಿ ನೋಡ್ರಿ ನಾವ್ ಬಾಳ ಸಲ ಏರಿಸಿದಕ್ಕೆ ನಿಮ್ ಕಣ್ಣು ಬಂದಿಲ್ಲ ಅದನ್ನ ನಾವೇನ್ ಮಾಡ್ಬೇಕು ನಾವ್ ಮ್ಯಾಗ ಏರ ಬಂದಿದ್ದೆ ಅಲ್ಲಪ್ಪ ನೀವ್ ಎಲ್ಲೂ ಹೇಳೋದು ಮತ್ತೇನೆ ಬರು ಮೇಡಮ್ ಅದು ನಿಮ್ ವೇಣೊಳಗ ಡೊಳ್ಳ ಡಗ ಇಲ್ಲ ಏನು ಇಲ್ಲ ನೂರು ಬಾಯಿಲಿನ ಆಡ್ತೀರಿ ಅವ್ರ ಕೈಲಿ ಡಗ್ಗ ಬಾರಿಸ್ತಿರ್ತಾರ ನಿಮ್ದ ಹೆಂಗ್ ಮೇಳ ಹತ್ತದ ನಿಮ್ದ ಹೆಂಗ್ ಬೇರೆ ಮೇಳ ಹತ್ತದ ಹೇಳ್ತೀನಿ ಮೊದಲೇ ನೀವು ಮ್ಯಾಗ ಏರ್ಸಿರ್ತೀನಿ ತಳಗ ಬಂದ್ಬಿಡ್ತೀನಿ ನಾ ಏನ್ ಮಾಡೋದ ಈಗ ನೋಡ್ ನೋಡ್ ಬಂದ್ ನೋಡಿ ಈಗ ಈಗೆಲ್ಲ ಬರ್ತಾರ ಬರೀ ಕೆನಲ್ ನೀರು ತೆಗೆದಾರ ಏ ಕೆನಲ್ ನೀರು ಇರ್ಲಿಕ್ಕೇನ್ ಕರಣ್ಯ ಉಳ್ಳ ಲಾ ಅಂದ್ರ ಲಾಭದಾಯಕವಿಲ್ಲ ವಿ ಅಂದ್ರೆ ವಿನಯ ಭಾವದಿಂದ ದಯ ಅಂದ್ರ ದಯಾಳ ಗುಣದವರಿಗೆ ಕಲಾವಿದತೆ ಕರೀತಾರ ಕಲಾವಿದ ಅಂದ್ರೆ ನೀವೇನ್ ಬೇರೆ ಕಲಾವಿದರಾಗ್ತೀರಿ ನಿಮ್ ತಿಳಿಯೋದು ಏನ ಬ್ಯೂಟಿ ಪಾರ್ಲರ್ ಮೇಕಪ್ ಶಾಟ್ ಅದು ನಮ್ಗೆ ಉದಾಹರಣೆ ಬೇಕಾಗ್ಯಾರ ಮನಿ ಹಿಂಗೆ ಮೇಳ ಹೋಗಿರಿ ಬ್ಯಾರೆ ಮೇಳ ಏನ್ ಸೇರ್ತಲ್ಲ ಕಸಿದ ನೀವು ಮಾರ್ಗ ಆಡ್ತೀರಿ ನಾವು ಮಾರ ಜಗತ್ತಿನ ಮಾರ್ಗ ಆಡ್ತಾರೆ ಕೆಲವರು ಮಾರ್ಗ ಆಡೋದಿಲ್ಲ ಆಡುದಲ್ಲ ಅದೊಂದು ಬೇರೆ ಹೇಳೋದು ನಾ ಏನ್ ಕೇಳಿಲ್ಲಿ ನೀವು ಮ್ಯಾಗ ಏರ್ಸ್ನಿ ಅಂದ ಕೂಡಲೇನೆ ಅವ್ರು ಹೇಳಿದ್ರು ಎಲ್ಲ ಮೇಳ ಬೇರೆ ಹಳ್ಳಿಗೇನು ಮೇಳ ಬೇರೆ ಈಗಲೇ ಇದ್ರಾಗ ಏನೂ ಇಲ್ರಿ ಮೇಡಮ್ ಅವ್ರ ಪೆನ್ಷನ್ ಹಾಕ್ರಿ ಏನಿಲ್ಲ ಏನೂ ಇಲ್ಲ ನಿಮ್ದು ಅದೇ ಐತಿ ನಮ್ದು ಹೇಳಿ ಕ ಅಂದ್ರ ಕಲಾ ಕಲಾವಿದ ಅಂದ್ರ ಕ ಅಂದ್ರ ಕರುಣೆ ಉಳ್ಳ ಲಾಭದಾಯಕವಿಲ್ಲ ವಿ ಅಂದ್ರ ವಿನಯ ಭಾವದಿಂದ ದ ಅಂದ್ರ ದಯಾಳ ಗುಣದವ್ರಿಗೆ ಕಲಾವಿದ ಅಂತ ಹೇಳ್ತಾರೆ ಕಲಾವಿದ ಅಂದ್ರೆ ಒಂದೇ ನೀನ್ ಬೇರೆ ಆಗ್ತೀರಿ ಬೇರೆ ಆಗ್ಲಕ್ ಬರ್ ನೀವು ನಮ್ದ ಈ ಬಂದ್ರಿ ಹೆಚ್ಚಿಗೆ ಮಾತಾಡೋಣ ಬೇರೆ ಯಾರಿ ನಾಲ್ಕು ಮಾತುಗಳನ್ನ ನಮ್ ಗಂಟಿ ಸರ್ ಅವ್ರು ಹೇಳಿ ಏನ್ ಮತ್ತೆ ನಿರ್ಣಯ ಕೊಡ್ತಾರ ಅವ್ರ ಅದಕ್ಕೆ ಬಂದಿರ್ತಾರ ಅವ್ರು